ಯಾರು ನೀನು? ನಾನು ಮಂಗಳೂರು ಮಂಡೋದರಿ. ಯಾವ ಮಂಡೋದರಿ? ಆಟೋ ರಿಕ್ಷಾ ಬ್ರ್ಯಾಂಡ್ ಊದುಬತ್ತಿ ಮಾರೋ ಮಂಡೋದರಿ. ನಿನ್ ಗಾತ್ರ ನೋಡಿದ್ರೆ ಗಂಧದ ಕಡ್ಡಿ ಎಲ್ಲ ಬರೀ ಶ್ರೀಗಂಧದ ತುಂಡುಗಳೇ ತಂದಿದ್ದೀ. ಯಾರು ಕಂಡಿದ್ದೆ? ಶ್ರೀಗಂಧ ತುಂಡು ತರುತ್ತಾರೆ, ಆಮೇಲೆ ಕಳ್ಳ ಸಾಗಣೆ ಅಂತ ಪೊಲೀಸರು ಹಿಡ್ಕೊಂಡು ಹೋಗುತ್ತಾರೆ. ರಾಯರೇ, ನಿಮ್ಮ ಮನೆಯಲ್ಲಿ ದೇವರ ಪೂಜೆಗೆ ಗಂಧದ ಕಡ್ಡಿ ಹಚ್ಚುವುದುಂಟು? ದೇವರ ಪೂಜೆಗೆ ಏನು ಬಂತು? ಸುಗಂಧದ ವಾಸನೆ ಹೀರೋದಕ್ಕೆ ಹಾಲ್ನಲ್ಲಿ, ವರಾಂಡಾದಲ್ಲಿ, ಬೆಡ್ರೂಮ್ನಲ್ಲಿ ಕಡ್ಡಿ ಹಚ್ತೀನಿ. ಬೆಡ್ರೂಮ? ನಾನು ಇದೇ ಮೊದಲೇ ಬಾರಿ ಕೇಳುತ್ತಿರುವುದು. ನೀನಂಥ ಬೆಡ್ರೂಮೇ ನೋಡಿಲ್ವೇನೋ? ಮಂಡು ಮಂಡು. ಇದೆಂತ ಮಂಡು ಮಂಡು? ಮಂಡು ಅದ್ರಿ ಇರ್ತಿತ್ತಲ್ಲ, ಅದನ್ನೇ ಸ್ವಲ್ಪ ಮಟಕ ಮಾಡಿ ಮಂಡು ಅಂತೆ. ಗಂಧದ ಕಡ್ಡಿ ತೆಗೆದು? ಅಯ್ಯೋ, ಹೆಣ್ಣು ಮಕ್ಕಳು ಮನೆಯ ಬಾಗಿಲಿಗೆ ಕಸ ತಗೊಂಡ್ಬಂದು ಕೊಟ್ಟು ತಗೊಳ್ತೀರಿ? ಹೌದಾ? ನಾಚಿಕೆ ಆಗುತ್ತುಂಟು. ಏನಾಗಲ್ಲ ಬಾಬಾ. ಕೈ ಮುಟ್ಟುವುದಾ? ಕೈ ಮುಟ್ಟುವುದಾ? ಹೆಣ್ಣು ಮಕ್ಕಳು ಅಂದ್ರೆ ಅಷ್ಟೊಂದು ಸಸಾರವ? ಬೇಡಿ, ನನಗೆ ತುಂಬಾ ಹೆದರಿಕೆ ಆಗುತ್ತುಂಟು. ನಾನಿದ್ದೀನಿ, ಹೆದರ್ಕೋಬೇಡ. ಬತ್ತಿಲ್ ಹಚ್ಚುವುದು? ಇಲ್ಲಿ ತಳದಿಂಬತ್ರ. ಮತ್ತೆ ಹಣ ಕೊಡ್ತೀನಿ? ಕಾಸ್ ಕೊಡೋದಿಲ್ಲ ಅಂತೀನ? ತಗ. 100 ರೂಪಾಯಿ? ಅಯ್ಯಯ್ಯೋ, ನನ್ನ ಬಳಿ 100 ರೂಪಾಯಿ ಬತ್ತಿ ಇಲ್ಲ. ಬೇಡ. 10 ರೂಪಾಯಿ ಕಡ್ಡಿಗೆ, 10 ರೂಪಾಯಿ ಧೂಪಕ್ಕೆ, 10 ರೂಪಾಯಿ ವಾಸನೆಗೆ. ಇನ್ನು 70? ನಿನಗೆ? ನನಗ? ನನಗೆಂದದಕ್ಕೆ? ಅವತಾರ ಆಡ್ತೀಯಾ ಮಂಡು? ನೀನ್ ನೋಡ್ತಾ ಇದ್ರೆ ನನ್ನ ಮೊದಲೇ ಹೆಂಡತಿ ಜ್ಞಾಪಕ ಬರ್ತಾರೆ. ಅಯ್ಯಯ್ಯೋ, ನೀವು ನನ್ನ ಗಂಡನ ಕಾಣೋದಿಲ್ಲ. ಮೊದಲು ಹಾಗಾಗೆ ಹೊತ್ತಾ 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 ಆಮೇಲೆ ನಿನಗೆ ಗೊತ್ತಾಗುತ್ತೆ. ಮಳ್ಳು, ನನ್ನನ್ನು ಹೆಚ್ಚಿಗೆ ಕಾಡಿಸ್ಬೇಡ. ಮಲ್ಮತ್ತನ ಬಾಳ ಬಂದು ನನ್ನ ಎದೆಗೆ ಬಡಿತಾ ಇದೆ. ಪ್ರಿಯ ಬಾರೆ ಬಾರ, ಪ್ರಿಯ ಬಾರೆ ಬಾರೆ, ಸುಖವತೋರೆ ಸುಖವತೋರೆ ಸುಖವತೋರೆ. ನೀವು ನನ್ನ ಫಾದರ್ ಆಗಿ ಕಾಣ್ತೀರಿ. ಅಯ್ಯೋ, ಇಂಥ ಸಮಯದಲ್ಲಿ ಫಾದರ್ ಏನ್ ಸಣ್ಣತೆ ಹೇಳ್ಬೇಡ. ಮೋಹನಾಗಿ ನಿನ್ನೊಳ್ಳ ಇನ್ನು ಪ್ರೇಮವ ಕೋರಿ, ಪ್ರಿಯ ಪ್ರೇಮವ ಕೋರಿ. ನಿನ್ನ ಬಳಿಗೆ ಕಾಂತೆ ಬಂದೆ ನಾನೇ ಕಾಮಿನಿ. ಪ್ರಿಯ ಬಾಬಾರೆ, ಪ್ರಿಯ ಬಾಬಾರೆ, ಪ್ರಿಯ ಬಾಬಾರೆ ಬಾರೆ, ಸುಖವತೋ ಸುಖವತೋರೆ ಸುಖವತೋರೆ. ಪಂಚರಂಗಿ ಪರಮೇಶ್ವರಯ್ಯ, ಏನಂದಿಯೋ ನೀನು? ಹೆಣ್ಣು ಮಕ್ಕಳನ್ನ ಕಣ್ಣ ಸಹ ನೋಡಲ್ಲ ಅಂದವನಲ್ಲ ನೀನು? ಮಗನೇ, ನಿನ್ ಕೇಸ್ನ ಮೀಸೆ ತೆಗೆದಿಡ್ತಿದ್ದೀನಿ. ಕೇಸ್ ಹಾಕ್ತೀನಿ, ನಡೆಯೋ ಟೆನ್ಷನ್ಗೆ. ಮಗನೇ, ನೋಡ್ಕೊಂಡಲ್ವ ಹೋಗೋದು? ಬ್ರೇಕ್ ಫೇಲ್ ಆಗಿದ್ರೆ ಏನ್ ಗತಿ? ನಿನಗೆ ಹೇಳ್ತಿರೋದು ಏನ್ ಹಾಗೆ ನೋಡ್ತಿದ್ಯಾ? ಹೋಗ್ ಹೋಗು. ಕನ್ನಡ ಬರಲ್ಲ ಅಂತ ಕಾಣುತ್ತೆ, ಅದಕ್ಕೆ ರಿಯಾಕ್ಷನ್ ಇಲ್ಲ. ಬರ್ದೇನು ಚೆನ್ನಾಗಿ ಮಾತಾಡ್ತಾಳೆ. ಅರೆ, ಆಕೆ ನಿನಗ್ ಗೊತ್ತೇನಪ್ಪ? ಓ, ಮೇಸ್ತ್ರಿ ಶಂಕರ ನಾಯರ ಅಣ್ಣನ ಮಗಳಮ್ಮ, ಬಿ ಎ ಓದಿದಾಳೆ. ಅಪ್ಪ ಸತ್ಮೇಲೆ ಕರ್ಕೊಂಡ್ ಬಂದಿದ್ದಾರೆ. ಸಾಕ್ ಸಾಕ್, ನೀನ್ ನಡೆಯ. ಅಮ್ಮ, ಪ್ರಯಾಣ ಸುಖವಾಗಿತ್ತು? ತುಂಬಾ ಚೆನ್ನಾಗಿತ್ತು. ನೀವು ಆರೋಗ್ಯವಾಗಿದ್ದೀರಾ? ಓ, ನಡಿ. ಅಮ್ಮ, ಚಂದ್ರ ಬಂದು. ಅವಳು ಅವಳ ಫ್ರೆಂಡ್ ಇಂದ್ರ ಮೇಲೆ ಠಿಕಾಣಿ ಹಾಕ್ಬಿಟ್ಟಿದ್ಲು. ಪರೀಕ್ಷೆಯಲ್ಲಿ ಹ್ಯಾಂಗ್ ಮಾಡ್ದಮ್ಮ? ಫಸ್ಟ್ ಕ್ಲಾಸ್ ಪಾಸ್ ಮಾಡ್ತಾಳಿ ಇವಳು, ನನ್ನ ಮಗಳು. ಅದು ಗೊತ್ತಿದೆಯಲ್ಲ ರಾಜ, ಬಿ ಎಸ್ ಸಿ ಫೇಲ್ ಆದ ತಕ್ಷಣ ನನ್ ಮಗನಾಗ್ಬಿಟ್ಟ, ಚಂದ್ರ ಎಂ ಎಸ್ ಸಿ ಮುಗಿಸಿದ ತಕ್ಷಣ ನಿಮ್ ಮಗಳಾಗ್ಬಿಟ್ಲು ಅಲ್ವೇ? ಈ ಪರೀಕ್ಷೆ ಯಾವ ಮಹಾಲೆಕ್ಕ? ಜೀವನ ಅನ್ನೋ ಪರೀಕ್ಷೆಯಲ್ಲಿ ಪಾಸ್ ಮಾಡ್ಬೇಕು. ಹೌದಪ್ಪ, ಕಾಲೇಜ್ನಲ್ಲಿ ಪ್ರತಿ ವರ್ಷ ಢುಮಕಿ ಹೊಡೆಯೋರು ವೇದಾಂತವೇ ಇಷ್ಟು. ನೀನ್ ಅವ್ರ ಮತ್ ಮನಸ್ಸಿಗೆ ಹಚ್ಕೋಬೇಡಪ್ಪ. ನೋಡಿದ್ರೆ ತಾಯಿ ಮಗ ಸೇರ್ಬಿಟ್ರು, ನೀನು ನನ್ ಮಗಳ ಕಣಮ್ಮ. ತಟ್ಟೆ ಹಾಕೋದ್ರೊಳಗೆ ಸ್ನಾನ ಮುಗಿಸ್ಕೊಂಡ ಸರಿ ಕಣಮ್ಮ. ನಾನು ಸ್ವಲ್ಪ ತೋಟದ ಕಡೆ ಹೋಗ್ಬರ್ತೀನಿ. ಗೋಪಿ, ನೀನ್ ಇತ್ತು ಅಂತಂದ್ರೆ ನನ್ಗೆ ಗೊತ್ತೋಗೋದೇ ಗೊತ್ತಾಗೋದಿಲ್ಲಪ್ಪ, ತುಂಬಾ ಚೆನ್ನಾಗಿ ಮಾತಾಡ್ತಿ. Yeah.
ಸುಮ್ನಿರೋ, ಆವತ್ತ ಆ ಹಾಕಿ ಮ್ಯಾಚ್ ನಲ್ಲಿ ಮಿಂಚಿನ ಹಾಗೆ ಓಡೋ ನಿನ್ನ ಕಾಲುಗಳು ನಿನ್ ಬಂಡವಾಳ ಅನ್ಲಿಲ್ಲ ನೀನು. ಇನ್ನೊಂದಿನ ಆ ಇಂಟರ್ ಕೊಲಿಜಿಯೇಟ್ ಮ್ಯಾಚ್ ನಲ್ಲಿ ಪಾರವ್, ಪುಷ್ಪ, ಪದ್ಮ, ಪಂಕಜ, ಪ್ರಿಯಾ ಎಲ್ಲಾ ಹುಡುಗರ ಎದುರಿಗೆ ಗೋಪು ಅಟ್ರಾಕ್ಟಿವ್ ಆಗಿರೋ ನಿನ್ನ ಕಣ್ಣುಗಳು ನಿನ್ ಬಂಡವಾಳ ಅನ್ಲಿಲ್ಲ ನೀನು. ಯಾಕೆ ಇವನು ಈಗ ಮಂಕ ಕುತ್ಕೊಂಡ್ ಬಿಟ್ಟಲ್ಲ ಮಾವ? ನೀವೇನ್ ನೋಡ್ತೀರಿ, ನಿಮ್ಮನ್ನೆಲ್ಲ ಕೂಗಿದ್ದು ನಿಮ್ ತಂದೆಯವ್ರನ್ನ ಕೂಗಿದ್ದು ಮಾವ ಅಂತ. ಮತ್ತೆ ಇಂಥ ಚಿರುಟಿ ನಾನು ಜನ್ಮದಲ್ಲೇ ತಿಂದಿಲ್ಲ. ನಿಮ್ಮ ಕೈ ಚಳಕಕ್ಕೆ ಗೋಲ್ಡ್ ಮೆಡಲ್ ಕೊಡ್ಬೇಕು ಅಲ್ವೇ ಮಾವ? ಕರೆಕ್ಟ್. ಯಾಕೆ ಮಿಸ್ ಮೆಚ್ಚ ಬಿದ್ರಿ? ಅನ್ನದಲ್ಲಿ ಕಲ್ಲು ಸಿಕ್ಬಿಡ್ತು. ಅಕ್ಕಿನ ಅಷ್ಟು ಚೆನ್ನಾಗಿ ಮಾಡಿಸಿದ್ದೀನಿ, ಯಾರಿಗೂ ಸಿಗದಿರೋ ಕಲ್ಲು ನಿನಗೆ ಮಾತ್ರ ಹೇಗೆ ಸಿಕ್ತು ಚಂದ್ರ? ದಬಾಯ್ತ ದಬಾಯ್ರಿ. ಏನ್ ರಮೇಶ್, ನಮ್ಮ ಅತ್ತೆ ಅಡುಗೆ ಕುಂಗ್ ಕೊಡ್ತೀರಾ? ಇದಕ್ಕಿಂತ ಅಚ್ಚಕಡ ನೀವು ಮಾಡ್ತೀರೇನು? ಸ್ವಲ್ಪ ಸುಮ್ಮನೆ ಇರ್ತೀರ? ಯಾಕೆ ಸುಮ್ಮನೆ ಇರ್ಬೇಕು? ಗೋಪಿ ಎಷ್ಟು ತವಾಜಿಯಾಗಿ ಮಾತಾಡ್ತಾ ಇದ್ದಾನೆ. ಸ್ವಲ್ಪ ಯಾಕೆ ನೀವು ಮುಂದುವರ್ಸಪ್ಪ. ನಿಮ್ಮ ಮಾತು ನಿರ್ತೀನ ಮಾವ. ಮನೆಗೆ ಹಿರಿಯರೇ ಪರ್ಮಿಷನ್ ಕೊಟ್ಮೇಲೆ ಮುಗೀತು. ಯಾಕೆ ಹೇಳ್ಬಿಟ ಡ್ಯಾಡಿ? ನಂಗೆ ಹೊಟ್ಟೆ ತುಂಬಿಡ್ತಾವ. ಸುಳ್ಳು ಸುಳ್ಳು, ಹೊಟ್ಟೆ ತುಂಬಿದ್ರೆ ಈಗ ಓಡೋದಾಗತ್ತಾ? ನೀವೇ ನೋಡಿದ್ರಲ್ಲ, ಅವ್ನು ನನ್ನ ಮನುಷ್ಯನ ಹಾಗೆ ತಬ್ಬಿ ಹಿಡ್ಕೊಂಡಿದ್ದ. ನನ್ ಹೊಟ್ಟೆ ಎಲ್ಲ ಉರಿತಾ ಇದೆ. ಅದಕ್ಕೆ ಒಂದು ದಾರಿ ಹುಡುಕಿದ್ದೀನಿ. ಅವನು ಬಂದಾಕ್ಷಣ ಅವನನ್ನ ಜ್ಯಾಮ್ ಮಾಡೋದಕ್ಕೆ. ಅಲ್ಲಿ ನೋಡು, ಅವನು ಎಚ್ಚರವಾಗಿದ್ರೆ ಬಡ್ಡಿ ಮಗನ ಮುಟ್ಟೋಕ್ಕಾಗಲ್ಲ ನಾವು. ಅದಕ್ಕೆ ಅವನ ಸರ್ಕ್ಯೂಟ್ ಅನ್ನು ಜ್ಯಾಮ್ ಮಾಡಿದ್ರೆ ಅವನ ಪ್ರಜ್ಞೆ ತಪ್ತಾನೆ, ಆಗ ಚಿಪ್ ಅನ್ನು ತೆಗೆಯೋಣ. ಹೇಗೆ ಸೀನು? ಆ ಸ್ಕ್ರೂ ಡ್ರೈವರ್ ತಗೊಂಬಾ. ಅದು ಒಂದು ಸಣ್ಣ ಇಲೆಕ್ಟ್ರಿಕ್ ಶಾಕ್. US-47 ಸರ್ಕ್ಯೂಟ್ ಜ್ಯಾಮ್ ಮಾಡೋದಕ್ಕೆ ಅಷ್ಟು ಸಾಕು. ಅವನು ಮುಟ್ಟಿದ ಕೂಡಲೇ ತಣ್ಣಗಾಗ್ತಾನೆ, ಆಗ ನಾವು ಅವನ ಚಿಪ್ಪನ್ನು ಬದಲಾಯಿಸಬೇಕು. ಅಫ್ಕೋರ್ಸ್ ಇವನು ಹಾಗೆ ಅವನು ಕಿರ್ಚಾಡಲ್ಲ. ಹಾಯ್ ಎವ್ರಿಬಡಿ, ಸಾರಿ ಐ ಆಮ್ ಲೇಟ್. ಒಂದು ನಪ್ಪ ಹೇಗಿದ್ಯಮ್ಮ? ಓ ಐ ಆಮ್ ಸಾರಿ, ನಿನ್ನೆ ನಾನು ಯಾವುದೋ ಮೂಡಲ್ಲಿದ್ದೆ, ನೀನು ಬೇರೆ ಬಂದು ತರಲೆ ಮಾಡ್ಬಿಟ್ಟೆ, ಅದಕ್ಕೆ ಆಗೋಯ್ತು. ದಯವಿಟ್ಟು ನನಗೆ ಕ್ಷಮಿಸ್ಬಿಡು. ಓಕೆ, ಹೇಗಿದೆ ಇವಾಗ? ಪರವಾಗಿಲ್ಲ. ಪರವಾಗಿಲ್ವಾ? ನನಗೇನು. ಹಾಯ್ ಸೀನು. ಆ ಟೇಬಲ್ ಮೇಲೆ ಇರೋ ಸ್ಕ್ರೂ ಡ್ರೈವರ್ ಸ್ವಲ್ಪ ಕೊಡ್ತೀಯಾ? ನಿಂದೊಳ್ಳೆ ಗೋಳ ಆಯ್ತಲ್ಲ, ಏನೋ ಕಷ್ಟಪಟ್ಟು ನಾನು ಹುಟ್ಟಿಸಿದ್ಯಾ ಅಂತ ಕೊಡ್ತಾ ಇದ್ದೀನಿ. ಶಾಕಿ ಹೊಡಲಿಲ್ಲ. ಅಯ್ಯೋ ಮಂಕೆ, ಆಗ್ಲೇ ಹೇಳಿದ್ನಲ್ಲ ಸೀನು ಹೊಡೆದಷ್ಟು ಜೋರ ಹೊಡೆಯೋಲ್ಲ, ಆದ್ರೆ ಸರ್ಕ್ಯೂಟ್ ಜಾಮ್ ಆಗಿರುತ್ತೆ. ಬಾ ಚೆಕ್ ಮಾಡ್ಬೇಕು. ಚಿಪ್ ಚೆಕ್ ಮಾಡ್ಬೇಕು, ಬಾ ದಯವಿಟ್ಟು. ಅಯ್ಯೋ ಚಿಪ್ ಎಲ್ಲಿ? ಬ್ಯಾಂಕ್ ANZ ಸೇಫ್ಟಿ ಲಾಕರ್ ಅಲ್ಲಿ ಇದೆ. ಏನು? ಏಯ್ ನನ್ನೇ ನಿಂತರ ಗುಲ್ಡು ಅನ್ಕೊಂಡಿದ್ಯಾ? ಅವತ್ ನಿನ್ನ ಬ್ಯಾಂಕ್ ಯಾಕೆ ಕರ್ಕೊಂಡಿದೆ ಗೊತ್ತಾ? ಇದಕ್ಕೋಸ್ಕರನೇ ನೀನ್ ನನ್ನ ಚಿಪ್ ಅನ್ ಚೇಂಜ್ ಮಾಡ್ತೀಯ ಅಂತ ನನಗೆ ಮೊದ್ಲೇ ಗೊತ್ತಿತ್ತು. ಅದಕ್ಕೆ ಆ ಚಿಪ್ ಅನ್ನ ತೆಗೆದು ಅದರಲ್ಲಿರೋ ಇನ್ಫಾರ್ಮೇಶನ್ ಎಲ್ಲ ಸೇಫ್ ಆಗಿ ಇಲ್ಲಿ ಫೀಡ್ ಮಾಡಿ ಇಟ್ಕೊಂಡಿದ್ದೀನಿ. ಚಿಪ್ ಮಾತ್ರ ಸೇಫ್ಟಿ ಲಾಕರ್ ಅಲ್ಲಿ ಸೇಫ್ ಆಗಿದೆ. ಆಗಿದೆ ಐಡಿಯಾ? ಚೇಂಜ್ ಮಾಡ್ತಾರೆ ಅಂತ ನಾನ್ ಹೇಳಿದ್ದು. ಏಯ್ ಓಕೆ, ಒಂದ್ ಥ್ಯಾಂಕ್ಸ್ ಇಟ್ಕೊ. ನೀನು ನೋಡು ಮಿಸ್ಟರ್ US-47, ನಿನ್ನ ಆಟ ಎಲ್ಲ ಮುಗಿದೋಯ್ತು. ನಾನು ಎಂಥವನು ಅನ್ನೋದು ನಿನ್ ಗೊತ್ತಿಲ್ಲ. ನಿನ್ನ ಚಿಪ್ ಬದಲಾಯಿಸಬೇಕಾಗಿದೆ. ಒಳ್ಳೆ ಮಾತಿನಲ್ಲಿ ಇಲ್ಲಿ ಬಂದು ಕೂತ್ಕೋ. ಇಲ್ಲ ಅಂದ್ರೆ ನಿನ್ನ ಜ್ಞಾನ ತಪ್ಪಿಸೋದ್ರಲ್ಲಿ ನೀನೇ ನನಗೆ ಬಲವಂತ ಮಾಡಿದಾಗ ಆಗತ್ತೆ. ಬಾ ಕೂತ್ಕೋ. ನನ್ನ ಹೊಡಿತೀಯ? ನಾನ್ ಹೇಳೋದನ್ನ ಕರೆಕ್ಟ್ ಆಗಿ ಕೇಳಿಸ್ಕೊ. ನೀನೊಬ್ಬ ತಗಡ್ ಸೈಂಟಿಸ್ಟ್. ನಿನ್ನ ಜ್ಞಾನ ಅಜ್ಞಾನ ವಿಜ್ಞಾನ ನನ್ಗೇನ್ ಕೊಟ್ಟೆ? ನನ್ನ ಹುಟ್ಟಿಸ್ಬಿಟ್ಟು ನನ್ನ ಬಾಡಿಲೆಲ್ಲ ಬರೀ ವೈರು, ನಟ್ಟು, ಬೋಲ್ಟು, ಆ ಚಿಪ್ಗಳು ಹಾಕಿದ್ಯಾ?
ನೀನ್ ನನಗೊಂದು ಹೃದಯ ಕೊಟ್ಟ್ಯ ಹೃದಯ ಕೊಟ್ಟ್ಯ ಇಲ್ಲ ಇಲ್ಲ ಆದ್ರೆ ನನ್ ಮನುಷ್ಯ ನಂಗೆ ಹೃದಯ ಕೊಟ್ಲು ದೊಡ್ಡ ಹೃದಯ ಕೊಟ್ಲು ನನ್ ಮನುಷ್ಯ ಏನೋ ನಿನ್ ಮನುಷ್ಯನಾ ಏಯ್ ಇನ್ನ ನಿನ್ ಮನುಷ್ಯನ ಚಾರ್ಜ್ ಹೊತ್ರೆ ಯಾರ ಮನುಷ್ಯ ಅವಳು ಯಾರ ಮನುಷ್ಯ ಅವಳು ಇವನ ಮನುಷ್ಯ ನಿನ್ ಮನುಷ್ಯ ಏ ಇವನ ಮನುಷ್ಯ ನನ್ ಮನುಷ್ಯ ನನ್ ಮನುಷ್ಯ ನಂಗೊಂದು ಪ್ರೀತಿಸೋ ಹೃದಯ ಕೊಟ್ಲು ಅಲ್ಲ ನನ್ ಮಗನ ನನ್ ಹೃದಯ ಎಲ್ಲ ನನ್ ಮನುಷ್ಯನೇ ತುಂಬಿಕೊಂಡಿದ್ದಾನೆ ನನ್ನ ಮನುಷ್ಯ ಮಧ್ಯೆ ನೀವಿಬ್ರು ಬಂದೇ ಇರ್ಲ ತರ್ಲೆಗಿರ್ಲೆ ಮಾಡಿದ್ರೆ ನಮ್ಮಿಬ್ರನ್ನ ಬೇರೆ ಮಾಡ್ಬೇಕು ಅಂತ ಪ್ರಯತ್ನ ಪಟ್ರೆ ಇದೇ ಲ್ಯಾಬ್ ಅಲ್ಲಿ ಕಮಾನ ಅಂತ ಕೂತ ಕೂತಾಕ್ಬಿಡ್ತೀನಿ ಅರ್ಥ ಆಯ್ತಾ ಇದೆಲ್ಲ ಅವತ್ತ ಅವಳು ಕಿಸ್ ಕೊಟ್ಲಲ್ಲ ಅದರ ಪ್ರಭಾವ ಅನುಭವಿಸಿ ನನ್ ಮಕ್ಕಳ ಅವತ್ತು ನನ್ನನ್ನ ಹಿಡ್ಕೊಂಡು ಬಂದು ನನಗೆ ಬುದ್ಧಿ ಕಲ್ಸೋದಿಕ್ಕೆ ಕೈಯಲ್ಲಿ ಕೋಲ್ ಹಿಡ್ಕೊಂಡು ಉಪವಾಸ ಕೆಡವಿ ಎಷ್ಟ್ ಹಿಂಸೆ ಕೊಟ್ರಿ ಪ್ರಾಣಿಗಳನ್ನ ಹಿಂಸೆ ಕೊಡೋರ್ಗೆ ನಿಮ್ ತರಾನೇ ಆಗ್ಬೇಕು ಅಂತ ನನ್ನ ಹೆಬ್ಬಯಕೆ ಇಲ್ಲಿಗೆ ಮುಗ್ದಿಲ್ಲ ನಿಮ್ಗಿನ್ನೂ ಇದೆ ದಾವತ್ತು ಅನುಭವಿಸ್ರಿ ನನ್ನ ಮಕ್ಕಳ